नमस्कार ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಲ್ಲ ಸ್ನೇಹಿತರೆ ನಾನು ಇವತ್ತು ನಮ್ಮ ರೈತರಿಗೆ ಒಂದು ರೈತರು ಅಂದ್ರೆ ಸ್ನೇಹಿತರೆ ನಮ್ಮ ಕುರಿಗಳಾಗಲಿ ಹಸುಗಳಾಗಲಿ ಮೇಕೆಗಳಾಗಲಿ ಸಾಕುವಂತವರಿಗೆ ಒಂದು ಒಳ್ಳೆ ಮೇವು ತೋರಿಸಬೇಕು ಅಂತ ಬಂದಿದ್ದೀನಿ ಯಾಕಂದ್ರೆ ಸ್ನೇಹಿತರೆ ಬೇಸಿಗೆ ಕಾಲ ಬಂತು ಅಂದ್ರೆ ಆಗಲಿ ಮಳೆಗಾಲದಲ್ಲಿ ಆಗಲಿ ಮೇವು ಅಣಸದೆ ಒಂದು ದೊಡ್ಡ ಕಷ್ಟ ಮೇಕೆಗಳಿಗೆ ಮತ್ತು ಕುರಿಗಳಿಗೆ ಆದ್ರಿಂದನೇ ನಮ್ಮ ರೈತರಿಗೆ ಅದನ್ನು ಮೇವನ ಹೇಳ್ಕೊಟ್ರೆ ಅದನ್ನ ಬೆಳಕೊಂಡ್ರೆ ನೀವೇನಾದ್ರು ತೋಟ ಸುತ್ತ ಮೇವಿಗೇನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಸ್ನೇಹಿತರೆ ಬ್ಯಾರೆ ಗಿಡಗಳು ಯಾವೆಂದ್ರೆ ಸ್ನೇಹಿತರೆ ಅಕ್ಷಯ ಗಿಡಗಳು ಆಗ್ತಾರೆ ಗುದ್ರೆ ಮೆಂತೆ ಆಗ್ತಾರೆ ಮುಸ್ಕುನ್ ಜೋಳ ಇವೆಲ್ಲ ಬೆಳಕೊಳ್ಳೋದಕ್ಕೆ ಅಸಿ ಪ್ರಾಬ್ಲಮ್ ಆಗಿದೆ ಅಕ್ಷಯ ಗಿಡ ಇತ್ತೀಚಿಗೆ ಸ್ವಲ್ಪ ರೋಗ ಕಾಣಿಸ್ಕೊತಾ ಇದೆ ಗುದ್ರೆ ಮೆಂತೆ ಅದೊಂದು ಸ್ವಲ್ಪ ಪರವಾಗಿಲ್ಲ ಅದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆ ಮೇವು ನೀವು ನೋಡಿದ್ರಿ ಸ್ನೇಹಿತರೆ ಆ ತರದ ಒಂದು ಮೇವು ನಮ್ಮ ರೈತರಿಗೆ ನಾನು ತಿಳಿಸ್ಕೊಡಬೇಕು ನಮ್ಮ ರೈತರಿಗೆ ಅದನ್ನ ಮೇವು ಹಾಕಿದ್ರೆ ಕುರಿಗಳು ನೋಡಬೇಕು ಸ್ನೇಹಿತರೆ ಕುರಿಗಳು ಆಗಲಿ ಮೇಕೆಗಳು ಆಗಲಿ ಹಸುಗಳು ಅಷ್ಟೇ ಅದನ್ನೇನಾರ ಮೇದ್ ಬಿಟ್ರೆ ಯಾವ ತರ ಹಾಲು ಕೊಡ್ತಾವೆ ಅಂತ ನೋಡಬೇಕು ನೀವು ಮೇಕೆಗಳು ಅಂತೋ ಏನು ಸೈನಿಗೆ ಬತ್ತವೆ ಏನು ತೂಕ ಬತ್ತವೆ ಆ ಸೊಪ್ಪು ಆ ಗಿಡ ಏನಾರ ನೀವು ತೋಟ ಸುತ್ತ ಹಾಕೊಂಡ್ರೆ ಒಳ್ಳೆ ಮೇಕೆ ಸಾಕಾಣಿಕೆ ಮಾಡಬಹುದು ನೀರು ಕಮ್ಮಿ ಕೊಡ್ತದೆ ಸ್ನೇಹಿತರೆ ಖರ್ಚೆ ಇಲ್ಲ ಅದಕ್ಕೆ ಮೊದಲು ನೀವು ತಿಳ್ಕೋಬೇಕು ಖರ್ಚೆ ಕಮ್ಮಿ ಬೇರೆ ಇದಕ್ಕೆಲ್ಲ ಖರ್ಚು ಸತ್ತೆ ಕಿಳಿಸ್ಬೇಕು ಕಳೆ ಕಿಳಿಸ್ಬೇಕಂತೆ ಮೇವುಗಳು ಹಾಕಿ ಗೊಬ್ಬರ ಹಾಕ್ಬೇಕಂತ ಏನೇನೋ ಒಂದು ಪ್ರಾಬ್ಲಮ್ ಇರ್ತದೆ ಆದರೆ ನಾನು ಹೇಳಬೇಕಂತ ಗಿಡ ಪ್ರತಿಯೊಬ್ಬರು ಏನಾರ ಹಾಕ್ಕೊಂಡ್ರೆ ನೀವು ಖರ್ಚೇ ಇಲ್ಲ ನೀರೇನಾರ ನೀವೇನಾರ ಅದಕ್ಕೆ ಕೊಟ್ಟುಬಿಟ್ರೆ ಸೊಪ್ಪೇನು ಸ್ನೇಹಿತರೆ ಬತ್ತನೇ ಇರ್ತದೆ ಜಾಸ್ತಿ ವರ್ಷಗಳು 10 ವರ್ಷ 15 ವರ್ಷ ಗಂಟ ನೀವು ಮೇಂಟೆನೆನ್ಸ್ ಮಾಡಬಹುದು ಸೊಪ್ಪು ಬತ್ತನೇ ಇರ್ತದೆ ಆ ಥರದ ಒಂದು ಗಿಡ ತೋರಿಸ್ತೀನಿ ನಮ್ಮ ರೈತರುಗಳು ಪ್ರತಿಯೊಬ್ಬರು ಬೆಳಕಬೇಕು ನೀವು ಮೇಕೆ ಸಾಕಾಣಿಕೆ ಮಾಡೋರು ಕುರಿ ಸಾಕಾಣಿಕೆ ಮಾಡೋರು ನೀವು ಪ್ರತಿಯೊಬ್ಬರು ನಿಮ್ಮ ಜಮೀನುಗಳೈತೆ ನಮ್ಮ ಕಡೆ ದಕ್ಷಿಣ ಭಾಗದಲ್ಲಿ ಏನೋ ಸ್ವಲ್ಪ ಕಮ್ಮಿ ಇರ್ಬೋದು ಜಮೀನು 5 ಎಕರೆ 4 ಎಕರೆ 2 ಎಕರೆ ಇರ್ಬೋದು ಆ ಕಡೆ ಉತ್ತರ ಭಾಗದಲ್ಲಿ ಹೋದ್ರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ 10 ಎಕರೆ 15 ಎಕರೆ 20 50 ಎಕರೆ ಗಂಟ ಅವೆ 100 ಎಕರೆ ಗಂಟನೂ ಅವೆ ನೀವೇನಾರ ಈ ಥರದ ಒಂದು ಗಿಡಗಳನ್ನ ನೀವು ತಗೊಂಡೋಗಿ ನಿಮ್ಮ ತೋಟ ಸುತ್ತ ಹಾಕಿದ್ರೆ ಕುರಿ ಸಾಕುವಂಥವ್ರು ಮೇಕೆ ಸಾಕುವಂಥವ್ರು ನಿಮ್ಗೇನು ಸೊಪ್ಪಿಗೇನು ಪ್ರಾಬ್ಲಮ್ ಇಲ್ಲ ನಾನು ಹೇಳ್ದಂಗೆ ಮೇಕೆಗಳು ಯಾವ ಥರ ಬತ್ತಾಗ ಗೊತ್ತಾ ನೀವು ಈ ಸೊಪ್ಪು ಮೇಯಿಸಿದ್ರೆ ನೀವು ನೋಡ್ಬೇಕು ನೀವು ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಸಾನೆ ನಿಮ್ಗೇನು ಎಳೆಯೋಕೆ ಹೋಗಲ್ಲ ಅದ್ರ ಗಿಡದ ಹೆಸರು ಸುಭಬುಲ ಅಂದ್ಬಿಟ್ಟು ಸ್ನೇಹಿತರೆ ಸುಭಬುಲ ಗಿಡ ನೀವೇನಾರ ತೋಟ ಸುತ್ತ ಹಾಕ್ಕೊಂಡ್ರೆ ನೀವು ನಮ್ಮ ತೋಟ ಸುತ್ತ ಹೆಚ್ಚು ಕಮ್ಮಿ ಒಂದು 50 ಗಿಡ ಐತೆ ಒಂದು ಗಿಡಕ್ಕೆ ಒಂದು ಹೊರೆ ಬತ್ತದೆ ಸ್ನೇಹಿತರೆ ಒಂದು ಗಿಡಕ್ಕೆ ಒಂದು ಹೊರೆ ಅಂದರೆ 50 ಗಿಡಕ್ಕೆ 50 ಹೊರೆ ಆಯಿತು ಲೆಕ್ಕಾಗೊಳ್ಳಿ ಇದೇನು ನೀವು ನೀರು ಕಟ್ತಾ ಇದ್ರೆ ಸ್ನೇಹಿತರೆ ಬತ್ತನೇ ಆಯಿತು ಸುಭಬುಲ ನೀವು ನೋಡಿರ್ಬೋದು ಈ ಸೊಪ್ಪು ಮೇದ್ರೆ ಯಾವ ಥರ ಮೇಯ್ತು ಅಂದರೆ ಸ್ನೇಹಿತರೆ ಮಾಮೂಲಿ ನೀವು ರೇಷ್ಮೆ ಗಿಡ ಹಾಕೊಂಡಂಗೆ ಹಾಕೊಂಡ್ರೂ ಸಾಕು ನೀವು ಒಂದೂವರೆ ಅಡಿಗೆ ಕಟ್ ಮಾಡಿಬಿಟ್ರೆ ನಿಮ್ಗೆ 15 ವರ್ಷ 20 ವರ್ಷ ಬತ್ತದ ಗಿಡ ಅದು ಬೇರೆ ಗಿಡ ಆದರೆ ರೋಗ ಬಂದ್ಬಿಡ್ತದೆ ಆ ಥರ ಈ ಥರ ಪ್ರಾಬ್ಲಮ್ ಆಯ್ತದೆ ನೀವೇನಾದ್ರು ಈ ಮಟ್ಟಿಗೆ ಮಾಡಿಬಿಟ್ರೆ ಮರ ಈ ಸೈಜ್ ಗಂಟ ಇರ್ತದೆ ಸೊಪ್ಪು ಬತ್ತನೇ ಇರ್ತದೆ ನೀವು ತೋಟ ಸುತ್ತ ಅಳಗೋಳ ಪಕ್ಕದಲ್ಲಿ ಅಳ್ಳ ಅಂತಾರೆ ಬದುಗೋಳ ಪಕ್ಕ ಚೌರಿಗಳ ಮೇಲೆ ಈ ಥರದ ಒಂದು ಗಿಡಗಳನ್ನ ನೀವು ಏಕೆ ಹಾಕೋಬಿಟ್ರೆ ಒಂದು 100 ಗುಳಿ ಹಾಕೋಬಿಟ್ರೆ ಲೆಕ್ಕ ಹಾಕೊಳ್ಳಿದ್ವಿ ಒಂದು ಮರಕ್ಕೆ ಒಂದು ಒಂದು ಹೊರೆ ಅಂದರೆ 100 ಹೊರೆ ಆಯಿತು ನಮ್ಮ ರೈತರುಗಳು ಯಾಕೆ ಮೇವು ಈ ಥರ ಮಾಡ್ಕೋಬಾರ್ದು ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಸುಭಬಲ ಗಿಡ ಅಂದ್ಬಿಟ್ಟಿದ್ದು ಮೇಕೆಗಳಿಗೆ ಹಾಕಿ ನೋಡಿ ನೀವು ಯಾವ ಥರ ಇರ್ತದೆ ಅಂದ್ಬಿಟ್ಟು ಆ ಗಿಡ ಇನ್ನೊಂದು ಗಿಡ ಐತೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೊಂದು ಗಿಡ ಐತೆ ಇದೇ ಥರ ಗಿಡಗಳು ತೋರಿಸ್ತೀನಿ ಬನ್ನಿ ನೀವು ಸೊಪ್ಪು ಮೇಕೆಗಳಂತೂ ಇದನ್ನ ಯಾವ ಥರ ಮೇಯ್ತಾವೆ ಅಂದರೆ ಇಷ್ಟಪಟ್ಟು ಮೇಯ್ತಾವೆ ಇದು ಕಡ್ಡಿ ಕಡ್ಡಿನ ಬಿಡಲ್ಲ ನಾರು ನಾರು ಬಿಡಲ್ಲ ಆ ಥರ ಸೊಪ್ಪನ್ನ ಇವು ಮೇಯ್ತಾವೆ ಮೇಕೆಗಳು ಕಿತ್ತಾಡ್ಕೊಂಡು ಮೇಯ್ತಾವೆ ನೀವು ನೋಡ್ಬೇಕು ಈ ಥರ ಮೇವನ್ನ ಇದನ್ನ ಬೆಳಿಬೇಕಂದ್ರೆ ಸ್ನೇಹಿತರೆ ಏನು ಭಾರಿ ಸುಲಭ ಇದೇನು ಕಷ್ಟ ಏನಿಲ್ಲ ಬೀಜ ಏನಿಲ್ಲ ಒಂದೇ ಒಂದು ಗಿಡ ಸಿಕ್ಕರೆ ಸಾಕು ಆ ಗಿಡದಲ್ಲಿ ಯಥೇಚ್ಛವಾಗಿ ಬೀಜ ಬಿಡ್ತಾವೆ ಬೀಜನ ಮಾಮೂಲಿ ನೀವು 3 ಅಡಿ ಅಂತರದಲ್ಲಿ ಗ್ಯಾಪ್ ಕೊಡಿ ಟ್ರ್ಯಾಕ್ಟರ್ ಉಳುವಂಗೆ ಗ್ಯಾಪ್ ಕೊಟ್ಬಿಟ್ಟು ನೀವು ಏನು ಹಾಕೊಂಡಿದ್ದೆ ಆದರೆ ನೀರು ಕಮ್ಮಿ ಬರ್ತದೆ ನೀರು ಕಮ್ಮಿ ಕೇಳ್ತಿದ್ದೀವಿ ಗಿಡ ಇದು ನೀರೇನು ಜಾಸ್ತಿ ಕೇಳಲ್ಲ ಬೇಸಿಗೆಗಲ್ಲೂ ಸೊಪ್ಪು ನೀರು ಕಟ್ಕೊಂಡು ಬೇಸಿಗೆಲ್ಲೂ ಬತ್ತಾ ಇರ್ತದೆ ಎಲ್ಲ ಕಾಲದಲ್ಲೂ ಸೊಪ್ಪು ಕುಯ್ದಾದರೆ ನೀವು ಬರ್ತಾನೆ ಇರ್ತದೆ ಸೊಪ್ಪಿದೆ ಯಥೇಚ್ಛವಾಗಿ ನಾನು ಹೇಳ್ದಂಗೆ ಒಂದು ಗಿಡಕ್ಕೆ ಒಂದು ಹೊರೆ ಬತ್ತದ ಸೊಪ್ಪು ಆ ಥರದೊಂದು ಮೇವು ಮಾಂಸನೂ ಅಷ್ಟೇ ತೂಕ ಬತ್ತದೆ ಅದಕ್ಕೆ ನಮ್ಮ ರೈತರುಗಳು ಈ ಥರದೊಂದು ಗಿಡ ಹಾಕಬೇಕು ತೋರಿಸ್ತೀನಿ ನಮ್ಮ ತೋಟ ಸುತ್ತ ಇನ್ನೂ ಒಂದು 50 ಗಿಡ ಏಕ ಹಾಕಿದ್ದೀವಿ ನಾವು ಸಣ್ಣ ಸಣ್ಣ ಗಿಡ ಎಲ್ಲ ಒಂದು ಟ್ರಿಪ್ಪೆಲ್ಲ ಕಟ್ ಮಾಡಿದ್ದೀವಿ ನಾವು ಇದೇ ಸೊಪ್ಪು ನಾವು ಹಾಕ್ತಾ ಇರ್ತೀವಿ ಮೇಕೆಗಳಿಗೆಲ್ಲ ನಮ್ಮ ರೈತರುಗಳು ಸದುಪಯೋಗ ಮಾಡ್ಕೋಬೇಕಿದ್ದಾರೆ ಬೆಳಿಬೇಕು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಇನ್ನೂ ತೋರಿಸ್ತೀನಿ ನಾನು ಇನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರು ಇನ್ನೂ ಗಿಡನ ನಮ್ಮ ರೈತರುಗಳೇನು ಕಮ್ಮಿ ಅಲ್ಲ ಸ್ನೇಹಿತರೆ ಅವ್ರನ್ನ ಮೇವನ್ನು ಮಾಡಿಕೊಂಡ್ರೆ ಎಷ್ಟು ಮರಿಗಳು ಬೇಕಾದ್ರೆ ಸಾಕ್ತಾರೆ ಎಷ್ಟು ಮೇಕೆಗಳು ಬೇಕಾದ್ರೆ ಸಾಕ್ತಾರೆ ಎಷ್ಟು ಕೆಲಸ ಬೇಕಾದ್ರೆ ಮಾಡ್ತಾರೆ ನಮ್ಮ ರೈತರುಗಳೇನು ಸಾಮಾನ್ಯರಲ್ಲ ಯಾಕಂದ್ರೆ ಮೇವು ದೇಶದಿಂದನೇ ಎದುರುತ್ತಾ ಇರೋದು ಆದ್ದರಿಂದ ನಮ್ಮ ರೈತರುಗಳು ಮೇವು ಮಾಡ್ಕೋಬೇಕು ಸ್ನೇಹಿತರೆ ಮೇವು ಮಾಡ್ಕೊಳ್ದರೆ ಮೇನು ಕುರಿಗಳಾಗಲಿ ಮೇಕೆಗಳಾಗಲಿ ಹಸುಗಳಾಗಲಿ
ಸ್ವಲ್ಪ ಕಷ್ಟ. ಹಸುಗಳಿಗೂ ಅಷ್ಟೇ ಸ್ನೇಹಿತರೆ, ಹಸುಗಳಿಗೆ ಏನಾರ ಇಲ್ಲಿ ಏನಾರು ಹಾಕಿದ್ರೆ ಹಾಲು ಯಾವ ಥರ ಕೊಡ್ತಾರೆ ಅಂತ ನೋಡಬೇಕು ನೀವು. ಡಿಗ್ರಿ ಯಾವ ಥರ ಬರುತ್ತೆ ಅಂತ ನೀವು ಚೆಕ್ ಮಾಡಬೇಕು. ಹಸುಗಳು ಅಷ್ಟೇ ಹೆಂಗೆ ಮೇಯ್ತ ಗೊತ್ತೆ, ಒಂದು ಕಡ್ಡಿನೂ ಬಿಡಲ್ಲ ಆ ಥರ ಕಡ್ಕೊಂಡು ಕಡ್ಕೊಂಡು ತಿಂತ. ಆ ಥರ ಒಂದು ಟೇಸ್ಟ್ ಅದೇ ಸುಭಾಬಲದಲ್ಲಿ, ಅಥವಾ ಶಕ್ತಿ ಅದೇ. ಆ ಥರದ್ದೊಂದು ನಮ್ಮ ರೈತರುಗಳು ಹಾಕಬೇಕು ಗಿಡನ, ಈ ಥರ ಗಿಡನ ಹಾಕಬೇಕು. ಅದರಿಂದ ಜಮೀನು ಇರುವಂಥವ್ರು ಹಾಕ್ಕೊಳ್ಳಿ, ಬೆಳೀಲಿ, ಮುಂದೆ ಬರಲಿ ನಮ್ಮ ರೈತರುಗಳು. ಅನ್ನೋಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ನಮ್ಮ ರೈತರುಗಳಿಗೆ ಮೆಸೇಜು ನಾನು ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇನ್ನೊಂದು ವಿಚಾರ ಅಂದರೆ ನಮ್ಮ ರೈತರುಗಳು ಅಂತ ಹೇಳ್ಕೊಳ್ಳೋಕೆ ನಮಗೆ ಭಾಳ ಸಂತೋಷ ಆಯ್ತದೆ ಸ್ನೇಹಿತರೆ. ರೈತರದಲ್ಲಿ ಹುಟ್ಟಿರೋದಕ್ಕೂ ನಮಗೆ ಭಾಳ ಸಂತೋಷ ಆಯ್ತದೆ. ನಮ್ಮ ರೈತನೇ ಮುಖ್ಯ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರನೇ ನಮ್ಮ ರೈತರುಗಳಿಗೆ ತಿಳಿಸ್ತೀನಿ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರೂ ಸುಭಬುಲ ಗಿಡ ಹಾಕ್ಕೊಳ್ಳಿ. ಯಾಕೆಂದರೆ ಬೇರೆ ಗಿಡಗಳಿಗೆಲ್ಲ ನೀರು ಬೇಕು ಜಾಸ್ತಿ, ಮೇಂಟೆನೆನ್ಸ್ ಬೇಕು. ಇದಕ್ಕೇನು ಮೇಂಟೆನೆನ್ಸೇ ಇಲ್ಲ, ನೀವು ಮೇಂಟೆನೆನ್ಸ್ ಕೇಳೇಬೇಡಿ. ನೀರು ಇದ್ಬಿಟ್ರಂತೂ ಒಂದು ಎಕರೆ ಹಾಕೋಬಿಟ್ರೆ ನೀವು ಕುಯ್ತಾ ಇರ್ತೀರಿ, ಭತ್ತ ಇರ್ತದೆ, ಕುಯ್ತಾ ಇರ್ತೀರಿ ಭತ್ತ, ನೀರು ಕಡ್ತಾ ಇದ್ರೆ. ಆ ಥರದ್ದೊಂದು ಗಿಡ ಇದು ಸುಭಬುಲ, ಅಷ್ಟು ಬೇಗ ಬೆಳೀತದೆ, ಸೊಪ್ಪು ಆ ಥರ ಟೇಸ್ಟ್ ಇರ್ತದೆ. ಪ್ರತಿಯೊಬ್ಬರು ಇದನ್ನ ಹಾಕಬೇಕು, ಬೆಳೆಸ್ಬೇಕು ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ. ಇನ್ನೊಂದು ದೊಡ್ಡ ಗಿಡ ತೋರಿಸ್ತೀನಿ ಬನ್ನಿ ನಿಮ್ಮ ನಾನು ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದರೆ ಸುಭಬುಲದ ಕಾಯಿ ಬತ್ತದಲ್ಲ ಕಾಯಿ, ಅದು ಎಳಸಾಗಿದ್ದಾಗ ಯಾವ ಥರ ತಿಂತಾವಂದರೆ ಕೊಬ್ಬಿನಂಶ ಜಾಸ್ತಿ ಹೆಚ್ಚುತ್ತದೆ ಮರಿಗಳಲ್ಲಿ. ಇದನ್ನ ತಿಳ್ಕೊಬೇಕು ನೀವು. ಕಾಯಿ ಬಲ್ತಾಗಲ್ಲ ಒಂದು ಹದವಾಗಿ ಹಣ್ಣು ಮೆಟ್ಟಿಗಿಂತ ಮುಂಚೆ ಎಳಸಾಗಿರ್ತದೆ. ಆ ಟೈಮಲ್ಲಿನಾರ ನೀವು ಸುಭಬುಲದ ಕಾಯಿ ತಿನ್ನಿಸುದ್ದಿ ಆದರೆ ಮೇಕೆಗಳಲ್ಲಿ, ಕುರಿಗಳಲ್ಲಿ, ಟಗರುಗಳಲ್ಲಿ ಕೊಬ್ಬಿನಂಶ ಹೆಚ್ಚುತ್ತದೆ, ಮರಿಗಳು ತೂಕ ಜಾಸ್ತಿ ಆಯ್ತು ಸ್ನೇಹಿತರೆ. ಆ ಥರದೊಂದು ಅಂಶ ಸುಭಬುಲ ಕಾಯಿಲಿ ತುಂಬಿಕೊಂಡದೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಹೇಳ್ತಾ ಇರೋದು, ಸುಭಬುಲ ಗಿಡ ಬೆಳೆಸ್ಕೊಳ್ಳಿ, ರೈತರುಗಳಿಗೆ ಈಸಿ ಆಯಿತು ಅಂತ ಸ್ನೇಹಿತರೆ. ಆ ಗಿಡ ತೋರಿಸ್ತೀನಿ ಬನ್ನಿ ಹತ್ರಕ್ಕೆ ಹೋಗಿ. ನಿಮಗೆ ಒಂದು ಗಿಡಕ್ಕೆ ನೀವು ಹೆಂಗೆ ಕುಯ್ಕೊಂಡ್ರು ಒಂದುವರೆ ಮಾತಾಡುವಂಗೆ ಇಲ್ಲ. ಯಾವ ಥರ ಬೆಳೆದಂಥ ಗಿಡ ಇದು, ನೀರಿಲ್ಲ ಏನಿಲ್ಲ. ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ.